ಹಲೋ, ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಕುಂಚಿಗೆ ಹೊಲಿಯೋದನ್ನು ಕಲಿಯೋಣ. ನೋಡ್ರಿ, ಇಲ್ಲಿ ಡಯಾಗ್ರಾಮನ್ನು ತೋರಿಸ್ತಾ ಇದ್ದೀನಿ. ಡಯಾಗ್ರಾಮ್ ಭಾಳ ಈಸಿ ಇದೆ, ಖಾಲಿ ಎರಡು ಮೂರು ಮೇಜರ್ಮೆಂಟ್ ಅಷ್ಟೇ ಇರೋದು. ಆದರೂ ನಾನು ಡಯಾಗ್ರಾಮ್ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಈ ಡಯಾಗ್ರಾಮ್ ನೋಡಿದರೆ ಗೊತ್ತಾಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರದ ಅಪೋಸಿಟ್ ಸೈಡಲ್ಲಿ ಅದರದ ಬಗ್ಗೆ ಏನು ಮೆಜರ್ಮೆಂಟ್ ಅನ್ನೋದ್ರ ಬಗ್ಗೆ ಬರೆದಿದ್ದೂ ಇದೆ. ಇದು ಎ ಮತ್ತು ಬಿ ಅನ್ ಇದೆಯಲ್ಲ, ಇದು ಕುಂಚಿಕೆಯ ಉದ್ದ ಇದೆ, ಮೇಲಿಂಟು ಉಕ್ಕಿ ಇರ್ತಿದ್ದಲ್ಲ ಅದು ಉದ್ದ, ಅದು 9 inches ಇದೆ. ಆಮೇಲೆ ಎ ಮತ್ತು ಡಿ ಕುಂಚಿಕೆಯ ಅಗಲ, ಇದು 8.5 inches ತೊಗೊಂಡಿದ್ದೀನಿ, 1.5 inches ಹೊಲಿಲಿಕ್ಕೆ ಅಂತೇಳಿ. ಇದನ್ನು ನಾವು ನಮ್ಗೆ ಸಣ್ಣ ಮಗು ಇದ್ದರೆ ನಮ್ಮ ಅಳತೆಯನ್ನು ನೋಡಿ ನಮ್ಮದು ಕಲ್ಪನೆಯಿಂದ ನಾವು ಹೊಲಿಬೇಕಷ್ಟೇ. ಇಂತಿಷ್ಟೇ ಇಟ್ಟರೆ ಇದು ಕರೆಕ್ಟ್ ಕುತ್ಕೋತಿದ್ದೀಯ ಅಂತೇನಿಲ್ಲ. ಒಂದು ಸತ ನೀವು ಅದನ್ನು ಕಲಿತ್ರೆ ತನ್ನಿಂದ ತಾನೇ ಬರುತ್ತೆ. ಆಮೇಲೆ ಇದು ಸೈಡ್ ಪಟ್ಟಿ ಕಾಣಿಸ್ತಾ ಇದೆಯಲ್ಲ, ಅದನ್ನು ನಾಡ ಹೊಲಿಲಿಕ್ಕೆ. ಕುಂಚಿಕೆಗೆ ಸ್ವಲ್ಪ ನಾಡ ಉದ್ದನೇ ಇರ್ತೈತಿ, ಯಾಕಂದರೆ ಅದನ್ನು ಕುಂಚಿಕೆ ನಾಡನ ಮುಂದೆ ಕಟ್ಟಲ್ಲ, ತಿರುಗಿಸಿ ಹಿಂದೆ ಕಟ್ತಾರೆ, ಅದಕ್ಕಾಗಿ ಉದ್ದದ ನಾಡ ಬೇಕು ಅದಕ್ಕೆ. ಇದು ಖಾಲಿ ಎರಡೇ ಮಾಪು ಇದಕ್ಕಿರೋದು, ಒಂದು 8.5 inches ಆಗಲ್ಲ, 9 inches ಉದ್ದ. ಅದರ ಕೆಳಗೆ ನೀರಿಗೆ ಹಚ್ಚಲಿಕ್ಕೆ ಒಂದು ಬಟ್ಟೆ ತೊಗೋಬೇಕು, ಅದು ಎ ಬಿ ಅಂಥೇಳಿ ಉದ್ದ ಇದೆಯಲ್ಲ, ಅದು 8.5 inches. ಆಮೇಲೆ ಎ ಮತ್ತು ಸಿ ಇದೆಯಲ್ಲ, ಹುಂಚಿಕೆಯ ಅದು ತೊಕ್ಕಿ ಇರ್ತೈತಲ್ಲ ಅದಕ್ಕೆ ನೀರಿಗೆ ಹಚ್ಚೋದಿರುತ್ತೆ, ಅದು ಒಂದು 18 inches ತೊಗೊಂಡ್ರೆ ಸಾಕು. ಆಮೇಲೆ ಇದೆಲ್ಲ ಬಟ್ಟೆ ಎಲ್ಲ ಹೊರಗಡೆ ಪೂರಾ ಎಂಥದಾದ್ರೂ ಬಟ್ಟೆ ಇರ್ಬೋದು, ಪಾರೆಸ್ಟ್ರು ಡಿಸೈನು ಯಾವುದೂ ಇರ್ಬೋದು, ಆದರೆ ಅದ್ರ ಒಳಗೆ ಕಾಟನ್ ಬಟ್ಟೆನ ಹಾಕಬೇಕು. ಈಗ ನೋಡಿರಿ, ಇಲ್ಲಿ ಡಯಾಗ್ರಾಮ್ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈ ಡಯಾಗ್ರಾಮ್ ನೋಡಿ ಬರ್ಕೊಳ್ರಿ, ಆಮೇಲೆ ಇದು ನೋಡಿದರೆ ಸಾಕು ಅರ್ಥ ಆಗ್ತೈತಿ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ಹಳೆ ಬಟ್ಟೆಯನ್ನು ಯೂಸ್ ಮಾಡಿ ಕುಂಚಿಗೆ ಅಂತೇಳಿ ಹೊಲಿತಾ ಇದ್ರು. ಇದಕ್ಕೆ ಒಂದು ಹೊಲಿಗೆನೂ ಹೊರಗೆ ಬರೋದಿಲ್ಲ, ಎಲ್ಲ ಹೊಲಿಗೆಗಳು ಒಳಗೇ ಇರ್ತಾವೆ, ಒಂದು ಹೊಲಿಗೆನೂ ಹೊರಗೆ ಬರಲ್ಲ. ಯಾಕಂದರೆ ನ್ಯೂ ಬೋರ್ನ್ ಬೇಬಿಗೆ ಅವು ಬಗ್ಗೆ ಎಲ್ಲ ಚುಚ್ಚುತ್ತಾವೆ ಅಂತ ಹೇಳಿಬಿಟ್ಟು ಆ ಥರ ಅದನ್ನು ಹೊಲಿತಾರೆ. ನೋಡಿರಿ ಈ ಬಟ್ಟೆ, ಇದು ಡಬಲ್ ಬಟ್ಟೆ ಬೇಕಾಗುತ್ತೆ, ಒಳಗೆ ಕಾಟನ್ ಬಟ್ಟೆ ಅಂತ ಹೇಳಿದ್ನಲ್ಲ, ಮೇಲೆ ಶೈನಿಂಗ್ ಬಟ್ಟೆದು, ಒಳಗಡೆ ಶರ್ಟ್ ಬಟ್ಟೆ ಅಂತ ಹಾಕ್ತಾ ಇದ್ದೀನಿ ನಾನು. ನೋಡಿರಿ ಇದು ಡಬಲ್ ಇದೆ, ಅದನ್ನು ಯಾವ ಥರ ಫೋಲ್ಡ್ ಮಾಡೋದನ್ನು ಅನ್ನೋದನ್ನು ಫುಲ್ಲ ಇರುತ್ತೆ. ಈಗ ಮೇಲಿದೆಯಲ್ಲ, ಇದು ಮೇಲ್ಗಡೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದು ನಾಡ ಮಾಡಲಿಕ್ಕಿರುವ ಬಟ್ಟೆ, ಇದನ್ನು ಫೋಲ್ಡ್ ಮಾಡಿ ನಾವು ಎರಡು ಬಟ್ಟೆ ತುಂಡಿದೆ ಇದು, ಇದನ್ನು ನಾವು ನಾಡ ಹೊಲ್ದಿಟ್ಕೋಬೇಕು. ನೋಡ್ರಿ ಈಗ ಮೇಲ್ಗಡೆ ಹೊಲ್ದಾದ ನಂತರ ಅದು ಬಟ್ಟೆ ನಾವು ಜಾಯಿಂಟ್ ಮಾಡಿರ್ತೀವಲ್ಲ ಅದರದು ಲೈನಿಂಗ್ ಬಟ್ಟೆ ಲಾಸ್ಟ್ ಪದರು ಮತ್ತು ಆ ಡಿಸೈನಿಂಗ್ ಬಟ್ಟೆ ಲಾಸ್ಟ್ ಪದರನ್ನು ಹಿಡಿದು ನಾವು ಹೊಲಿಗೆಯನ್ನು ಹಾಕ್ಕೋಬೇಕು.
ಈಗ ನೋಡ್ರಿ, ಅದು ಹೊಲ್ದಾದ ನಂತರ ಅದನ್ನು ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡ್ಕೊಂಡ ನಂತರ ಅದು ಹೊಲಿಗೆ ಏನಿರುತ್ತಲ್ಲ ಅದು ಒಳಗೆ ಹೋಗುತ್ತೆ. ಆಮೇಲೆ ಅದ್ರದ್ದು ಸೈಡ್ ಇನ್ನೊಂದು ಸೈಡ್ ಹೊಲಿಯೋದಿದೆಯಲ್ಲ, ಈಗ ನೋಡ್ರಿ ಹಿಡಿಯೋದೆಲ್ಲ ನೋಡ್ತಾ ಇದೆಲ್ಲ, ಅದನ್ನು ಒಳಗೆ ಹಾಕಿ ಅವು ಎರಡು ಪದ್ರನ ಹಿಡ್ಕೊಂಡು ಹೊಲ್ಕೋಬೇಕು. ಅದು ಪೂರ ನಾವು ಮೊದಲು ಹೊಲಿದಿದ್ವಲ್ಲ ಅದು ಒಳಗೆ ಹೋಗ್ಬೇಕು ನೋಡ್ರಿ. ಈ ಥರ ಹಿಡ್ಕೊಂಡು ಸಮನಾಗಿ ಹೊಲ್ಕೋಬೇಕು. ಸಿದ್ಧ ಆಗಬೇಕು, ಆ ಥರ ಸಿದ್ಧ ಮಾಡ್ಕೋಬೇಕು. ಈಗ ಅದು ನಾವು ಬಟ್ಟೆ ಚಮಕಿ ಬಟ್ಟೆ ಹಾಕ್ಕೊಂಡಿದ್ದೀವಲ್ಲ ಅದು ಹೊರಗೆ ಸೈಡ್ ಬರ್ತೈತಿ, ಅದ್ರ ಹೊಲಿಗೆ ಒಳಗೆ ಹೋಗೋ ಹಾಗೆ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡ್ರಿ. ಈ ಥರ ಪೂರ ಒಂದು ಸ್ಟಿಚ್ಚನ್ನು ಹಾಕ್ಬೇಕು. ನೋಡ್ರಿ ಈ ಥರ ಅದು ಹೊರಗಿಂದ ಟೋಪಿ ರೆಡಿ ಆಯಿತು. ಇದು ನಾಡ ಮಾಡೋದು, ಎರಡು ಪಟ್ಟಿ ಇರ್ತೈತಲ್ಲ ಅದನ್ನು ಫೋಲ್ಡ್ ಮಾಡಿ ನಾಡನ್ನು ಹೊಲ್ಕೋಬೇಕು. ನಾವು ಎರಡನ್ನು ಹೊಲ್ಕೊಂಡು ಇಟ್ಕೋಬೇಕು, ಯಾಕಂದರೆ ಅದು ಒಳಗೆ ಹೋಗ್ತೈತಿ, ಮ್ಯಾಲೆ ಹಚ್ಚೋತಲ್ಲ, ಹೊಲಿಯುವಾಗ ಒಳಗೆ ಹಾಕಿ ಹೊಲಿಯೋದದು. ಅದಕ್ಕೆ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ಇದು ಕೆಳಗಿಂದ ನೀರಿಗೆ ಮಾಡೋ ಬಟ್ಟೆ ಇದು ಗುಂಜ್ಕಿದು, ಅದನ್ನು ನಾವು ಸೈಡಿಗೆ ಹೊಲ್ಕೋಬೇಕು. ಫಸ್ಟ್ ಉಲ್ಟಾ ಸೈಡ್ ಮ್ಯಾಲಿರಬೇಕು, ಸೀದಾ ಸೈಡ್ ಒಳಗಿರುವಾಗ ನೋಡಿ ನಾವು ಫುಲ್ ಅದನ್ನು ಹೊಲ್ಕೋಬೇಕು.
ಮನೆಯಲ್ಲಿ ಟೋಪಿ ಇರುತ್ತಲ್ಲ ಅದ್ರ ಮಿಡ್ಲಿಗೂ ಕಟ್ ಹಾಕಬೇಕು. ಅವೆಲ್ಲೂ ಕಟ್ ಸೇಮ್ ಇಟ್ಕೋಬೇಕು. ಅಂದ್ರೆ ನೀರಿಗೆ ಒಂದ್ ಸೈಡ್ ಜಾಸ್ತಿ ಕಡಿಮೆ ಆಗುತ್ತಲ್ಲ, ಕಚ್ಚು ಹಾಕೋದ್ರಿಂದ ನಿಮ್ಗೆ ಎರಡೂ ಸೈಡ್ ನೀರಿಗೆ ಕರೆಕ್ಟ್ ಬರುವಂಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕಚ್ಚ ಹಾಕೋಬೇಕು. ಕಚ್ಚ ಹಾಕೊಂಡು ಆಮೇಲೆ ನೀರಿಗೆ ಹೊಲಿಯಕ್ಕೆ ಸ್ಟಾರ್ಟ್ ಮಾಡಬೇಕು. ಸೈಡ್ ಅದನ್ನು ಮೊದಲೇ ಹೊಲಿದಿದ್ವಿ ಎಲ್ಲಾದರೂ ಅದ್ರ ಮೇಲೆ ಇಟ್ಟು ಅದನ್ನು ನೀಟಾಗಿ ಹೊಲಿಬೇಕು. ಹಂಗೆ ಹೊಲ್ಕೊಂಡು ಇಟ್ಕೊಂಡಿದ್ದನ್ನ ಏನಾಗುತ್ತಂದರೆ ಅದು ಚಲೋ ನೀಟಾಗಿ ಬರುತ್ತೆ. ಈಗ ನೋಡ್ರಿ, ನಾಡಾನು ನಾವು ಹೊಲ್ಕೊಂಡು ಇಟ್ಕೊಂಡಿದ್ವ, ಅದನ್ನು ಅದರೊಳಗೆ ಸೇರಿಸಿ ನೋಡ್ರಿ, ವಿಡಿಯೋದಲ್ಲಿ ನೋಡ್ತಾ ಇದ್ದಲ್ಲ ಆ ಥರ ಸೇರಿಸಿ ಆಮೇಲೆ ಆ ಬಟ್ಟೆ ನಾವು ಮೊದಲೇ ಹೊಲಿಗೆ ಹಾಕಿದ್ದೀವಿ ಆ ಬಟ್ಟೆನ ರೆಡಿ ಆಯ್ತು. ಈಗ ಹುಚ್ಚಿಗೆ ಏನಂತೀವಲ್ಲ ಅದು ರೆಡಿ ಆಯಿತು. ಇದ್ರ ಕೆಳಗಿನ ಬಟ್ಟೆನ ಒಬ್ಬೊಬ್ರು ಜಾಸ್ತಿ ಉದ್ದ ಆಗಿಡ್ತಾರೆ, ಆದರೆ ನಾವು ಉದ್ದ ಇಡಬಾರ್ದು, ಅದಕ್ಕೆ ಆದಷ್ಟು ಗಿಡ್ಡ ಇಡಬೇಕು. ಉದ್ದ ಇಡೋದ್ರಿಂದ ಏನಾಗುತ್ತಂದರೆ ಮಕ್ಕಳು ಪದೇ ಪದೇ ಒಂದಕ್ಕೆ ಮಾಡೋದ್ರಿಂದ ಅದೆಲ್ಲ ತೊಯ್ದು ಬಿಡುತ್ತೆ, ಆವಾಗ ಮಕ್ಕಳಿಗೆ ಸರ್ದಿ ಆಗುತ್ತೆ. ಅದರಿಂದ ಅದನ್ನು ಗಿಡ್ಡದಾಗೆ ಇಟ್ಕೋಬೇಕು. ನೋಡ್ರಿ, ಈಗ ಅದು ರೆಡಿ ಆಯಿತು. ಅದನ್ನು ನಾವು ನೀರಿಗೆ ಹೆಚ್ಚು ಡೆಕೋರೇಷನ್ ಮಾಡ್ಬೋದು ಅಥವಾ ಬೇರೆ ಯಾವುದು. ಟೇಲರ್ ಮಂದಿ ಅಂದರೆ ಭಾಳ ಕ್ರಿಯೇಟಿವ್ ಆಗಿರ್ತಾರೆ, ಯಾವ ಥರನೂ ನಾವು ಡಿಸೈನ್ ಮಾಡಿ ಅದನ್ನು ಹೊಲಿಬೋದು. ಆದರೆ ನಾನೀಗ ಸಾಂಪ್ರದಾಯಿಕವಾಗಿ ಕುಂಚಿಗೆ ಹೊಲಿತಿದ್ರಲ್ಲ, ಅವ್ರು ಆ ಥರ ಇದನ್ನು ಈ ಬಟ್ಟೆ ತುಂಡನ್ನು ಹಚ್ತಿದ್ರಲ್ಲ ಅದನ್ನು ಗುಬ್ಬಿ ಅಂತ ಕರಿತಾ ಇದ್ರು. ಈ ಗುಬ್ಬಿಗಳನ್ನು ಹೆಂಗೆ ಹಚ್ಚೋದಂತ ತೋರಿಸ್ತಾ ಇದ್ದೀನಿ. ಅದನ್ನು ಸಮೀಪನೂ ನಾವು ಹಚ್ಕೋಬೋದು ಅಥವಾ ದೂರ ದೂರನೂ ಹಚ್ಕೋಬೋದು. ಈಗ ನೋಡ್ರಿ ವಿಡಿಯೋದ, ಅದನ್ನು ಸೂಜಿಯಿಂದನೇ ಹಚ್ಚಬೇಕು, ಅಂದರೆ ಅದು ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಅದು ಕಟ್ ಮಾಡೋದು ಅದನ್ನು ಹಚ್ಚೋದನ್ನು ನೋಡಿ. ನೋಡ್ರಿ
ಈ ಗುಬ್ಬಿ ಹಚ್ಚೋದನ್ನು ಹೆಂಗೆ ಅಂತೇಳಿ ನಾವು ತೋರಿಸ್ತಾ ಇದ್ದೀವಿ. ಈ ಗುಬ್ಬಿಯನ್ನು ನಾವು ಬೇರೆ ಬೇರೆ ಕಲರಿನ ಬಟ್ಟೆಯಿಂದನೂ ಹಚ್ಬೋದು. ಬೇರೆ ಬೇರೆ ಕಲರ್ ಅಂದರೆ ಒಂದು ಕಲರ್ ಅಲ್ಲ, ಎಷ್ಟು ಕಲರ್ ಚಿಂದಿ ನಮ್ಮ ಹತ್ರ ಇರುತ್ತೋ ಅಷ್ಟೆಲ್ಲ ಚಿಂದಿನ ಹಚ್ಚಿ ನಾವು ಡೆಕೋರೇಷನ್ ಮಾಡ್ಬೋದು. ಭಾಳ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಸೂಜಿಯಿಂದನೇ ನಾವು ಇದನ್ನು ಹಚ್ಚಬೇಕು. ನೋಡ್ರಿ ಅದು ರೆಡಿ ಆದ ನಂತರ ನೋಡ್ರಿ ಈ ಥರ ಕಾಣಿಸುತ್ತೆ. ನೋಡ್ರಿ ಎಷ್ಟು ಚೆಂದ ಕಾಣಿಸ್ತಾ ಇದೆಲ್ಲ. ನೋಡ್ರಿ ನನ್ನ ಮಗಳಿಗೆ ಕಟ್ಟಿ ನಾನೀಗ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿವರೆಗೆ ನಮಸ್ಕಾರ.